ಸೊ ಅದಕ್ಕೆ ಇದರಲ್ಲಿ ತತ್ವ ಏನಂದ್ರೆ ಜನಗಳಿಗೆ ಜನಗಳಿಂದ ಕೇಳಿ ಇವತ್ತು ಪ್ರಣಾಳಿಕೆ ಕೂಡ ನಾವು ಹೇಳ್ತಾ ಇದ್ದೆ, ಯಾಕಂದ್ರೆ ಪ್ರಣಾಳಿಕೆ ಕೋರ್ಟಲ್ಲಿ ರಿಜಿಸ್ಟರ್ ಆಗಿ ಆ ಕೆಲಸ ಮಾಡಿಲ್ಲ ಅಂದರೆ ಅವನ್ನ ತೆಗೆದಾಕುವಂಥ ಪರಿಸ್ಥಿತಿ ಬರೋದು ಪ್ರಣಾಳಿಕೆಗೆ ಆಗ್ತಾನೇ ಇಲ್ಲ. ಸೊ ಪ್ರಣಾಳಿಕೆ ನಾವು ಕೊಡ್ತಾ ಇಲ್ಲ. ಪ್ರಣಾಳಿಕೆ ಅಂದರೆ ಜನಗಳಿಗೆ ಏನು ಬೇಕು ಅನ್ನೋದೇ ಪ್ರಣಾಳಿಕೆ. ಸೊ ಜನಗಳ ಸಂಪರ್ಕದಲ್ಲಿ ಇಟ್ಟು ಅವರಿಂದ ಏನು ಬೇಕು ಅಂತ ತಿಳ್ಕೊಂಡು ಅದನ್ನು ಆಡಳಿತ ವರ್ಗದಲ್ಲಿಟ್ಟು ಏನು ಮಾಡ್ತಿದ್ದೀವಿ ಕೆಲಸ ಬಂದಷ್ಟು ಪ್ಲಾನಿಂಗ್ ಕೂಡ ಜನಗಳ ಮುಂದೆ ಇಟ್ಟು ಅವರೇ ಅದನ್ನು ಓಕೆ ಮಾಡುವಂಥ ಒಂದು ಪರಿಸ್ಥಿತಿ ಬಂದು ಅದನ್ನು ಪಾರದರ್ಶಕತೆ ರಿಪೋರ್ಟ್ ಕೊಟ್ಟು ಜನನೇ ಇವ್ರನ್ನ ಕರೆಕ್ಷನ್ನು ವಿಚಕ್ಷಣೆ ಮಾಡುವಂಥ ಸಿಸ್ಟಮು ಜನ ಸರಿ ಕೆಲಸ ಮಾಡ್ತಾರೆ ತೆಗೆದಾಕುವಂಥ ಸಿಸ್ಟಮ್ ನಮ್ಮ ಪಾರ್ಟಿ ಮಾಡ್ತದೆ. ಸೊ ಈ ಥರ ಒಂದು ಪ್ರಯತ್ನ ಮಾಡಿ ಎಲ್ಲ ಎಲ್ಲ ವರ್ಗದಿಂದ ಕೂಡ ಜನನ ಆಯ್ಕೆ ಮಾಡಿಟ್ಟಿದ್ದೀವಿ. ಸೊ ಈಗ ಎಲೆಕ್ಷನ್ ಇದಕ್ಕೆ ತುಂಬ ಸಪೋರ್ಟು ಭಾಳ ಮುಖ್ಯ, ಯಾಕಂದರೆ ಇಲ್ಲಿಂದಲೇ ನಾವು ಜನಗಳನ್ನ ತಲುಪೋಕ್ಕೆ ಸಾಧ್ಯ. ಸೊ ಆರ್ಗ್ಯಾನಿಕ್ ಆಗಿ ಮೂವ್ ಆಗ್ತಾ ಇದ್ದೀವಿ ನ್ಯಾಚುರಲ್ ಆಗಿ. ಸರ್ ಫಸ್ಟ್ ಆಫ್ ಆಲ್ ಜಾತಿಗೂ ಸರ್ ಇದಕ್ಕೂ ಗೌರ್ಮೆಂಟ್ಗೂ ಸಂಬಂಧ ಏನು ಸರ್? ಎಲ್ಲ ಬಳಸ್ತಾ ಇದ್ದಾರೆ ಕರೆಕ್ಟ್, ಅದು ಗೊತ್ತಿಲ್ಲರೂ ತಪ್ಪು ಅಂತ. ಸರ್ ಇಲ್ಲಿ ಅಭ್ಯರ್ಥಿಗಳಿಗೆ ಬೇಕಾಗಿರೋದು ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಜನರ ದುಡ್ಡು ಜನಕ್ಕೆ ತಲುಪಿಸ್ಬೇಕು, ಯಾವ ರೀತಿ ತಲುಪಿಸ್ತಾರೆ, ಏನೇನು ಅವ್ರ ಕಾರ್ಯಕ್ರಮಗಳಿದೆ, ಏನು ಕೆಲಸ ಮಾಡ್ತಾರೆ, ಈ ಥರ ವಿವರಗಳು ಜನಕ್ಕೆ ಬೇಕಷ್ಟೇ ಹೊರತು ಯಾವ ಜಾತಿ ನಾನು ಸಿನಿಮಾ ಮಾಡ್ತಿದ್ದೆ ನಾನು ಈ ಜಾತಿಯವನು ಕ್ಯಾಮ್ರಾದಲ್ಲಿ ಆಗಬೇಕು, ಈ ಜಾತಿಯವನು ನನಗೆ ಆರ್ಟಿಸ್ಟ್ ಆಗಬೇಕು, ಈ ಜಾತಿಯವನು ಎಡಿಟರ್ ಆಗಬೇಕು, ನಾನು ಎಂತ ಮಾಡ್ತೀರಾ ಸರ್? ಸರ್ ಎಲ್ಲೂ ಯಾವುದೇ ಜನರಿಗೆ 80% ಜನರಿಗೆ ಜಾತಿ ಬೇಕಾಗಿಲ್ಲ ಸರ್, ಅವರು ಮನೇಲಿ ಜಾತಿ ಧರ್ಮ ಇಟ್ಕೊಂಡಿದ್ದಾರೆ. ಹೇಗೆ ನಮ್ಮನ್ನು ಬ್ರಿಟಿಷರು ನಮ್ಮನ್ನು ಒಡೆದು ಆಡಳಿತ ನಡೆಸಿದ್ರು ಅವ್ರನ್ನ ಕಳಿಸ್ಬಿಟ್ಟು ಅದೇ ಜಾಗ ನಮ್ಮವ್ರು ಕೂತ್ಕೊಂಡು ನಮ್ಮನ್ನು ಜಾತಿ ಧರ್ಮ ಬೇರೆ ಬೇರೆ ರೀತಿ ಒಡೆದು ಆಡ್ತಾ ಇದ್ದಾರೆ ಸರ್. ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಸರ್ ಈ ವರ್ಷನೇ ಆಗ್ಬೋದು ಸರ್, ನಾವೆಲ್ಲ ಮನಸ್ಸು ಮಾಡಬೇಕು. ಖಂಡಿತ ಸರ್, ಇಲ್ಲಿ ಏನು ಗೊತ್ತ ವಿಷಯ, ಎಲ್ಲರಿಗೂ ಇದು ಒಳ್ಳೆಯದು ಬೇಕು, ಬಟ್ ಹಿಂಗೆ ಬೇರೆಯವ್ರು ಮಾಡ್ತಾರೆ ಇವ್ ಸರ್, ನಾವೊಬ್ಬರು ಬಂದಾದ್ರೆ ಸಾಕಲ್ಲ ಸರ್, ಅದು ನಿಜವಾಗ್ಲೂ ಎಲ್ಲರೂ ಬದಲಿ ಮಾಡ್ತಾರೆ. ಏನು ನಿಮ್ಮ ನಿರೀಕ್ಷೆ ಏನು, ಎಷ್ಟು ಮತ ಗಳಿಸ್ತೀರಿ ಪ್ರತಿ ಕ್ಷೇತ್ರದಲ್ಲಿ? ಸರ್ ನಿರೀಕ್ಷೆ ಎಲ್ಲ ಸರ್, ನಾವು ಆಲ್ರೆಡಿ ಗೆದ್ದಿದ್ದೀವಿ ಸರ್, ಯಾಕಂದ್ರೆ ಇದ್ರ ಪ್ರಯತ್ನನೇ ಒಂದು ಗೆಲುವು. ಎಲ್ಲಿ ಬರೀ 20% ಜನ ಹಣ ಬಲ ತೋಳ್ ಬಲ ಜಾತಿ ಬಲ ಒಬ್ಬೊಬ್ಬರು ಬೈದಾಡೋದಿದೆ ರಾಜಕೀಯ ನಡೀತಿರ್ಬೇಕಾದ್ರೆ ಒಂದು ನಿಜವಾದ ಒಂದು ಪ್ರಜಾಕೀಯ ವ್ಯವಸ್ಥೆ ಪ್ರಜಾಪ್ರಭುತ್ವ ಹಿಂಗಿರ್ಬೇಕು ಅಂತ ತೋರ್ಸ ಹೊರಟ್ರದೇ ಒಂದು ಗೆಲುವು ಸರ್. ಅದು ನಿಮ್ಮ ಅಭ್ಯರ್ಥಿಗಳಿಗೆ ನೀವು ಹೇಳಬೇಕಾದ ಮಾತು, ನಾವು ಈಗಾಗಲೇ ಗೆದ್ಬಿಟ್ಟಿದ್ದೀವಿ ಅಂತೇಳಿ, ಆದ್ರೆ ಕ್ಷೇತ್ರಗಳಲ್ಲಿ ನೀವು ಮತದಾರನ ರೀಚ್ ಆಗಿದ್ದೀರಾ ಸರ್? ಖಂಡಿತ ನಿಮ್ಮ ತುಮಕೂರು ಜಿಲ್ಲೆ ತುಮಕೂರು ಎಂಪಿ ಕಾನ್ಸ್ಟಿಟ್ಯೂನ್ಸಿ ಅಷ್ಟು ಜನ ತಲುಪೋದಕ್ಕೆ ಪೂರ್ವ ತಯಾರಿ ಏನ್ ಮಾಡಿದ್ರಿ ಸರ್? 15 ಲಕ್ಷ ಮನೆಗಳಿಗೆ ಹೋಗ್ತಾ ಸರ್ ಗೊತ್ತಿಲ್ಲ. ಇಲ್ಲ ಸರ್, ಮಾಧ್ಯಮ ಇರೋದೇನಕ್ಕೆ ಸರ್? ಅಲ್ಲ ಮಾಧ್ಯಮ ಇರೋದೇನಕ್ಕೆ, ಈಗಿರೋ ಟೆಕ್ನಾಲಜಿ ಇರೋದೇನಕ್ಕೆ, ಸೋಷಿಯಲ್ ಮೀಡಿಯಾ ಇರೋದು ಸರ್, ಎಲ್ಲದಕ್ಕಿಂತ ಸತ್ಯ ಅಂತ ಜನಕ್ಕೆ ಅನ್ಸದೆ ಅದು ಸ್ಪ್ರೆಡ್ ಆಗುತ್ತೆ ಸರ್. ಆ ನಂಬಿಕೆಯಿಂದ ಮಾಡ್ತಾ ಇದ್ದೀವಿ. ಯಾವ ಸತ್ಯ? ಪ್ರಜಾಪ್ರಭುತ್ವದ ಮೂಲ ಸಿದ್ಧಾಂತ ಸತ್ಯ ಸರ್, ಸಂವಿಧಾನ ಸತ್ಯ ಅಲ್ವಾ ಸರ್? ಒಂದು ಸಂವಿಧಾನ ನಂಬಿತಾನೆ ಸರ್ ಹೊರಟಿರೋದು. ವಾಸ್ತವದಲ್ಲ ನಡೀತಾ ಇದೆ ಅಂದ್ರೆ ವಾಸ್ತವನೇ ಸರ್ ಕರೆಕ್ಟ್ ಅಂತೀರಾ? ಸುಳ್ಳೆ ಕರೆಕ್ಟ್ ಇದೆಯಾ? ಅಲ್ಲ ನಡೀತಾ ಇದೆಯಾ? ಸೈದ್ಧಾಂತಿಕವಾಗಿ ಸರಿ, ವಾಸ್ತವ ಸೈದ್ಧಾಂತಿಕವಾಗಿ ಸರಿ ಅಂದ್ಮೇಲೆ ಮುಗಿದೈತೆ ಸರ್. ದೇರ್ ದ ಮ್ಯಾಟರ್ ಎಂಡ್ಸ್. ನಾವು ಯಾವತ್ತು ಕೆಲವು ಸರಿ ಆದರೆ ಅನ್ನೋದನ್ನ ಬಳಸ್ಕೊಂಡು ಮತ್ತೆ ನಾವೇ ಏನೋ ನೆಗೆಟಿವಿಟಿನೇ ಬಳಸ್ತಾ ಹೋಗ್ತಾ ಇದೀವಿ. ನಮ್ಮ ಮುಂದಿನ ಜನರೇಷನ್ಗಾರ ಬೇಕಲ್ಲ ಸರ್ ಒಂದು ಬದಲಾವಣೆ, ಹಿಂಗೆ ಹೋಗ್ಬೇಕಾ ಸರ್ ನಾವು? ಸೊ ನಿಮ್ಗೆ ಆಶಾಭಾವನೆ ಇದೆ ನೀವು ಗೆಲ್ತೀರಾ ಅಂತ? ಖಂಡಿತ ಸರ್, ಸದ್ಯ ಗೆಲ್ಲೇಬೇಕು ಇವತ್ತಲ್ಲ ನಾಳೆ. ಗೆಲ್ಬೇಕಲ್ವಾ ಸರ್? ಗೆಲ್ಬೇಕಾ ಬಡವ ಹೇಳಿ ಸರ್. ನೀವು ವೈಯಕ್ತಿಕವಾಗಿ ಗೆದ್ದಿದ್ದೀರಾ ಸರ್? ನಾನು ಗೆದ್ದಾಗಿದೆ ಸರ್. ನೀವು ಬದುಕಿನಲ್ಲಿ ಗೆದ್ದಿದ್ದೀರಾ ಸರ್? ಪ್ರಯತ್ನ ಪಡೆದ ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಗೆದ್ದಿದ್ದೀರಾ ಸರ್? ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಗೆದ್ದಿದ್ದೀರಾ ಸರ್? ಗೆಲುವು ಅನ್ನೋದು ಅವರವರ ಮಾನಸಿಕ ಇದಕ್ಕೆ ಬಿಟ್ಟಿದ್ದು. ಇವಾಗ ನನಗೆ ನಾನು ಗೆದ್ದಿರ್ಬೋದು, ನಿಮಗೆ ನಾನು ಸೋತಿರ್ಬೋದು, ಇನ್ನೊಬ್ಬರಿಗೆ ನಾನು ಸಿಕ್ಕಾಪಟ್ಟೆ ಗೆದ್ದಿರ್ಬೋದು. ಗೆಲುವು ಅನ್ನೋದಕ್ಕೆ ಒಂದು ಮಾನದಂಡ ಇಲ್ಲ, ಅದು ಮಾನಸಿಕವಾದಂಥ ವಿಷಯ. ಅದು ಅದ್ರ ಬಗ್ಗೆ ಚರ್ಚೆ ಬೇಡ. ಇವಾಗ ನಾವು ಮಾತಾಡ್ತಿರೋದು ನಿಜವಾದ ಒಂದು ಪ್ರಜಾಕೀಯ ಪ್ರಜಾತಂತ್ರ ವ್ಯವಸ್ಥೆ ಈಗ ಇರ್ಬೇಕಲ್ವಾ, ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ತುಮಕೂರು ಜನಕ್ಕೆ ಗೊತ್ತಿದೆಯಲ್ಲ ಸರ್ ಏನ್ ಬೇಕು ಅಂತ? ಸರ್ ತುಮಕೂರು ಜನಕ್ಕೆ ಗೊತ್ತಿದೆಯಲ್ಲ ಸರ್ ಏನ್ ಬೇಕು ಅಂತ?
ಅದನ್ನೇ ನಾವು ನೋಡ ಸರ್, ನಾವು ಹೇಳ್ತಿರೋದೇ ಜನ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಸರ್, ಹಾಗಾದ್ರೆ ಎಲೆಕ್ಷನ್ ಇಲ್ಲದಕ್ಕೆ ಮಾನದಂಡ ನಿಮ್ಮ ಪ್ರಕಾರ ಏನು ಸರ್? ಅಲ್ಲ ಹೇಳಿ, ಈ ಪ್ರಕಾರ ಮಾನದಂಡ ಏನು ಹೇಳಿ? ಒಂದ್ ನಿಮಿಷ ಹೇಳಿ, ಹೇಳಿ ಒಂದ್ ನಿಮಿಷ. ನೀವು ಕೇಳ್ತಿರೋ ಕ್ವಶನ್ ಸಂವಿಧಾನ ಕೇಳ್ತಿದ್ದೀರಾ, ನಮ್ಮನ್ನು ಕೇಳ್ತೀರಾ, ಗೊತ್ತಾಗ್ತಾ ಇಲ್ಲ. ಉಪೇಂದ್ರ ಅವರೇ, ಅಭ್ಯರ್ಥಿನ ಪರಿಚಯ ಮಾಡ್ಕೊಡಿ. ಚರ್ಚೆ ಬೇಡ, ನಿಮ್ಗೂ ನಮ್ದು ಇಬ್ಬರಿಗೂ ಟೈಮ್ ಕಮ್ಮಿ ಇದೆ. ಅಭ್ಯರ್ಥಿನ ಪರಿಚಯ ಮಾಡಿ, ಅಭ್ಯರ್ಥಿ ಆಶೋತ್ತರ ಹೇಳಿ. ಓಕೆ ಸರ್, ಛಾಯಾ ಮೋಹನ್ ಅಂತ, ರಾಜಶೇಖರ್ ಛಾಯಾ ರಾಜಶೇಖರ್ ಅಂತ. ನೀವೇ ಹೇಳಿ. ಅಮ್ಮ ನೀವು ಚಿತ್ರಕಲಾವಿದೇನಾ? ನೀವೇನು ವೃತ್ತಿ ಮಾಡ್ತೀರಮ್ಮ? ಈ ಕ್ಷೇತ್ರದಲ್ಲಿ ಭಾರಿ ಚಿಂತಾಜನ ಯಾವ ರೀತಿ ಚಿಂತಾಜನೆ ಮಾಜಿ ಅಭ್ಯರ್ಥಿ ಯಾವ ರೀತಿ ನಮ್ಮ ಪ್ರಶ್ನೆ ಸರ್ ಹೇಳ್ತೀವಿ. ಇಲ್ಲಿ ನಾವು ನಾಯಕರು ಕೊಡ್ತಾ ಇಲ್ಲ ಸರ್, ಸೇವಕರನ್ನು ಕೊಡ್ತಾ ಇಲ್ಲ, ಆರ್ಮಿಕರು ಕೊಡ್ತಾ ಇಲ್ಲ ಸರ್. ಸಂಬಳ ಕೆಲಸ ಮಾಡೋ ಸಿಸ್ಟಮ್ ಕಲ್ಪಿಸ್ಕೊಡ್ತಾರೆ ಸರ್, ಸಂಬಳ ಕೊಡೋ ನೀವು ಸರ್. ನಿಮ್ಗೆ ಆನ್ಸರ್ ಬರೋ ಕೆಲಸ ಮಾಡಬೇಕು ಸರ್, ನಿಮ್ಮ ಟಚ್ಚಲ್ಲಿ ಕೆಲಸ ಮಾಡಬೇಕು, ನಿಮ್ಮ ರಿಪೋರ್ಟ್ ಕೊಡಬೇಕು. ನೀವು ಕರೆಕ್ಟ್ ಕೆಲಸ ಮಾಡಿಲ್ಲ ಅಂದರೆ ಅವನ್ನ ರಿಜೆಕ್ಟ್ ಮಾಡಬೇಕು ಸರ್. ಈ ವಿಷಯ ಇಟ್ಕೊಂಡೆ ಸಾಧ್ಯ ಇಲ್ಲ ಸರ್. ಸರ್ ಸಾಧ್ಯ ಮಾಡ್ಬೇಕಾದ ತಾವೇ ಸರ್. ಸರ್ ನಮ್ಮ ಮುಗುನೇ ತೋರಿಸಿ ಅಂತ ಕೇಳ್ತಾ ಇದೀವ ಸರ್. ಸರ್ ಈ ವಿಷಯನ ನಿಮಗೆ ಸತ್ಯ ಅನ್ಸಿದ್ರೆ ಸ್ವಲ್ಪ ಹೇಳಿ ಸರ್, ಜನಕ್ಕೆ ಏನ್ ಕೇಳ್ತಾ ಇದ್ದೀವಿ ಯಾವ ಥರ ಸರ್ ಹೇಳಿ ಸರ್? ಸರ್ ಮೂರು ಪಕ್ಷ ಅಲ್ಲಿ ಇದೆಯಲ್ಲ ಸರ್, ನಾನು ಇನ್ನೊಂದು ನೋಡ್ಬೇಕಾ ಸರ್? ತುಮಕೂರು ಸರ್ ಇಷ್ಟ ಹೇಳ ಸರ್ ನನಗೆ ಸರ್, ಎಜುಕೇಶನ್ ಹೆಲ್ತ್ ಸಮಸ್ಯೆ ಸರ್, ಹೆಲ್ತ್ ಫ್ರೀ ಸಿಗ್ತಾ ಇದೆಯಾ ಸರ್ ನಿಮ್ಗೆ? ಸಿಗ್ತಾ ಇದೆಯಾ ನಿಮ್ಗೆ? ಸಂತೋಷ ಸಿಕ್ಕಿದ್ರೆ ಸಂತೋಷ, ಸಿಗಲ್ಲ ಅಂತ ತುಂಬಾ ಜನ ಹೇಳಿದ್ದಾರೆ ಸರ್. ಎಜುಕೇಶನ್ ಬಿಸ್ನೆಸ್ ಆಗಿಲ್ಲ ಸರ್ ಇವತ್ತು? ಎಜುಕೇಶನ್ ಬಿಸ್ನೆಸ್ ಹೌದು ಸರ್, ಸರಿನಾ? ಅದು ಸರ್ ಸರ್ ಎಜುಕೇಶನ್ ಜನಗಳಿಗೆ ನಿಮ್ಮ ಟ್ಯಾಕ್ಸ್ ಮನಿಯಿಂದ ನಿಮ್ಮ ಫ್ರೀ ಸಿಗ್ಬೇಕು ಸರ್. ಸರ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ ಸರ್, ಒಂದ್ ನಿಮಿಷ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ ಸರ್. ಸರ್ BBMP ಇದು 10,000 crore ಸರ್ ಬಜೆಟ್, 198 ವಾರ್ಡ್ ಇದೆ ಸರ್. ಓಕೆನಾ ಸರ್? ಒಂದು ವಾರ್ಡ್ಗೆ ಎಷ್ಟು ಬರುತ್ತೆ ಸರ್? ಒಂದು ವರ್ಷಕ್ಕೆ 50 crore ಬರಲ್ಲ ಸರ್. ಸರ್ 25 crore ಮೇಜರ್ ಪ್ರಾಜೆಕ್ಟ್ ಎತ್ತಿಸ್ಬಿಡಿ ಸರ್. 25 crore ಒಂದು ಅದ್ಭುತವಾದ ಶಾಲೆ ಮಾಡ್ಬೋದಲ್ಲ ಸರ್. ಸರ್ 25x5 ಎಷ್ಟು ಸರ್? 5 ವರ್ಷಕ್ಕೆ ಒಂದು ಒಳ್ಳೆ ಹೆಲ್ತ್ ಸೆಂಟರ್ ಮಾಡ್ಬೋದಲ್ಲ ಸರ್. ಉಪೇಂದ್ರ ಅವರೇ, ದಯಮಾಡಿ ವಾಸ್ತವಕ್ಕೆ ಬನ್ನಿ. ಇದು ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣೆ, ನಿಮ್ಮ ಅಭ್ಯರ್ಥಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳು ಮತದಾರರ ಮನಸ್ಸು ಅರ್ಥ ಆಗಿದೆಯಾ? ಅವ್ರು ಎಷ್ಟು ಜನರನ್ನು ಮೀಟ್ ಮಾಡಿದ್ದಾರೆ, ಅವ್ರ ಅನುಭವ ಏನೋ ಅವ್ರು ಸ್ವಲ್ಪ ಮಾತಾಡಕ್ಕೆ ಅವಕಾಶ ಸರ್. ಒಬ್ರು ಬಹಳ ಚೆನ್ನಾಗಿ ಹೇಳಿದಕ್ಕೆ ಸಂವಿಧಾನದಲ್ಲಿ ಕೇಳಿರೋದು ಮೂರೇ ಮುಖ್ಯವಾದ ವಿಷಯ. ಒಂದು ಹುಚ್ಚಾಗಿರಬಾರ್ದು ಅವನು, ಒಂದು ವೋಟಿಂಗ್ ರೈಟ್ಸ್ ಇರಬೇಕು, ಒಂದು ಸಿಟಿಸನ್ ಆಗಿರಬೇಕು. ಇದಿಷ್ಟೇ ಮಾನದಂಡ ಸಂವಿಧಾನದಲ್ಲಿ ಕೇಳಿರೋದು ಒಬ್ಬ ಎಲೆಕ್ಷನ್ ಇಲ್ಲದಕ್ಕೆ. ಏನು ಹೇಳಿ, ಜಾತಿ ಮಾನದಂಡ ಕೇಳಿಲ್ಲ, ಅವನ ಸಮಾಜ ಸೇವೆ ಮಾಡಿಕೊಂಡು ಹೆಸರು ಮಾಡಿರಬೇಕು ಅಂತ ಕೇಳಿಲ್ಲ, ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳಿಲ್ಲ. ಯಾಕೆ ಹೇಳಿ,
ಒಂದು ಸ್ಟ್ರಕ್ಚರ್ ಇದೆ, ಅಲ್ಲಿ ಐ ಎ ಎಸ್ ಕೆ ಎ ಎಸ್ ಓದಿರೋಂಥವ್ರು ಇದ್ದಾರೆ, ತಜ್ಞರ ಸಮಿತಿ ಇದೆ, ಅಡ್ಮಿನಿಸ್ಟ್ರೇಷನ್ ಇದೆ, ಅಲ್ಲಿ ಎಜುಕೇಷನ್ ಅನಿವಾರ್ಯ, ಪೀಪಲ್ ರೆಪ್ರೆಸೆಂಟೇಟಿವ್ ಅಲ್ಲ ಸರ್. ನಾವು ನಮ್ದೇ ಅದೇ ಈ ರೀತಿ ಕೆಲಸ ಮಾಡ್ತೀರಾ, ಈ ರೀತಿ ಪಾರದರ್ಶಕ ಕೆಲಸ ಮಾಡ್ತೀರಾ, ಈ ಥರ ವರದಿ ಕೊಡ್ತೀರಾ, ಜನ ನಾನು ರಿಜೆಕ್ಟ್ ಮಾಡಿದ್ರೆ ನಿಮ್ಮನ್ನ, ನಿಮ್ಮನ್ನ ಪಾರ್ಟಿ ತೆಗೆದಾಕಿ ರಿಸೈನ್ ಮಾಡ್ತೀರಾ, ಈ ಥರದ್ದೆಲ್ಲ ನಾವು ಕೇಳಿ ಒಂದಷ್ಟು ಬರ್ಸ್ಕೊಂಡಿದ್ದೀವಿ ಸರ್. ವರ್ಕರ್ಸ್ ಎಲ್ಲ ವರ್ಕ್ ಮಾಡ್ತಿರ್ಬೋದು ಬರ್ಸ್ಕೊಂಡಿದ್ದೀವಿ ಸರ್. ನಾನು ಯಾಕೆ ಸರ್ ಸ್ಯಾಲ್ರಿ ಕೊಡ್ಲಿ, ಸ್ಯಾಲ್ರಿ ಗೌರ್ಮೆಂಟ್ ಕೊಡಲ್ಲ ಸರ್, ಜನ ಕೂಡ ಸರ್ ಸ್ಯಾಲ್ರಿ. ಅಭ್ಯರ್ಥಿ ಕೇಳಿ ಮಾತಾಡ ಸರ್, ಹೇಳಮ್ಮ ಮಾತಾಡಮ್ಮ, ಏನಮ್ಮ ನಿಮ್ಮ ಕ್ಷೇತ್ರ, ನಿಮ್ಮ ಪರಿಚಯ ಹೆಂಗಿದೆ ಹೇಳಮ್ಮ. ನಿನ್ನೆ ನಿಮ್ಮ ಅಭಿಮಾನಿಗಳು ತುಮಕೂರಿನವರು ಉಪೇಂದ್ರ ಅವರು ಚುನಾವಣೆ ಬರ್ತಾ ಇದ್ದಾರೆ, ಅವ್ರು ಗೆಲ್ತಾರೆ, ಅವ್ರ ಅಭ್ಯರ್ಥಿ ಗೆಲ್ತಾರೆ, ನಮ್ಮ ಸ್ಥಾನದಲ್ಲಿಂದ ಅವ್ರ ಮಕ್ಕಳ ಪೀಳಿಗೆಗಾಗಲೂ ಅವ್ರ ಆಶಯ ಇದ್ದಿರಲಿ ಅನ್ನೋದಕ್ಕೋಸ್ಕರ ಓಟ್ ಹಾಕ್ತೀನಿ ಅಂತ ಹೇಳಿದ್ರೆ ಅಭಿಪ್ರಾಯ ಏನು ಸರ್? ಒಳ್ಳೇದಲ್ವ ಸರ್? ಅಭಿಮಾನಿ ಸರ್ ಅಟ್ ಲೀಸ್ಟ್ ಅದು ಹೇಳಿದಾರಲ್ಲ ಸರ್, ಒಂದು ಬದಲಾವಣೆ ಬೇಕು ಅಂತ ಹೇಳಿದಾರಲ್ಲ ಸರ್, ಸಂತೋಷ ಅಲ್ವಾ ಸರ್? ಆಗ್ಲಿ ಸರ್. ಸರ್ ಇಲ್ಲಿ ನಾವು ಸರ್ ಆ ಥರ ಗೆಲುವು ಸೋಲಿಗೆ ಹೋರಾಡೋ ಪಕ್ಷಗಳಿದ್ದಾವೆ ಸರ್, ನಾವು ಅದನ್ನು ಮಾಡೋಕ್ಕೆ ವೇಸ್ಟ್ ಅಲ್ವ ಸರ್, ನಾನು ಇನ್ನೊಬ್ಬ ನಿನ್ನ ಪಕ್ಷ ಆಗ್ತೀನಿ ಅಷ್ಟೇ ಅಲ್ವಾ ಸರ್. ಇದೊಂದು ಬೇರೆ ಥರದ್ದು, ಇದು ಸರ್ ಸತ್ಯದ ಒಂದು ಪ್ರಯತ್ನ, ಟ್ರೈ ಮಾಡೋಣ. ಇವತ್ತಿನ ನಾಳೆ ಮುಂದಿನ ಜನ್ರೇಷನ್ ಇದ್ದಾರೆ ಸರ್, ಅವ್ರಿಗೆಲ್ಲ ಏನೋ ಒಂದು ಬೇಕು ಬದಲಾವಣೆ ಅನ್ನಿಸ್ತಿದೆ ಸರ್, ಸೊ ಅಂಥವ್ರಿಗೋಸ್ಕರ ಒಂದು ಪ್ರಯತ್ನ. ಸರಿ, ಸಾಧ್ಯನೇ ಇಲ್ಲ ಸರ್, ಸರ್ ಮಾಧ್ಯಮದ ಇದೇನು ಸರ್ ನೀವು ಹೇಳಿ ಸರ್, ಸರ್ ಮಾಧ್ಯಮದ ಕರ್ತವ್ಯ ಏನು ಸರ್? ಮಾಧ್ಯಮದ ಕರ್ತವ್ಯ ಜಾತಿ ತಲುಪಿಸೋದ ಸರ್, ಒಡನಾಟಗಳು ತಲುಪಿಸೋದ ಸರ್, ಜಗಳಗಳು ತಲುಪಿಸೋದ ಸರ್? ಸರ್ ಹೇಳಿ ಸರ್, ಸರ್ 24 ಗಂಟೆ ಜಗಳ ತೋರಿಸ್ತೀರಾ, 24 ಗಂಟೆ ಜಾತಿ ಬಗ್ಗೆ ಮಾತಾಡ್ತೀರಾ, 24 ಗಂಟೆ ತೋರಿಸ್ತಿದ್ದೀರಾ ಸರ್ ನೀವು? ಇಲ್ಲ ಸರ್, ನಾವು ಕೇಳಿದ್ವ ಸರ್, ಸರ್ ನಾವು ಕೇಳಿದ್ವ ಸರ್ ನಿಮ್ಮನ್ನ, 24 ಗಂಟೆ ಇಲ್ಲ ಸರ್, ಸರ್ 2 ನಿಮಿಷ ತೋರಿಸಿ ಸರ್. ಎತ್ತಿನವಾಡ ಯೋಜನೆ
ನೀರಾವರಿ ಪ್ರಮುಖ ನೀರಾವರಿ ಯೋಜನೆ ಕಡಿಮೆ ಮಾಡಿಲ್ಲ ನಿಮಿಷ ಅಂದ್ರೆ 72 ವರ್ಷ ನೀವು ರಾಜಕೀಯ ಪಕ್ಷಗಳಿಗೆ ಕೆಲಸ ಕೊಟ್ಟಿರೋ ಕೇಳ್ತಾ ಇಲ್ಲ ನೀವು ಬಂದು ಕೂತಿರೋದನ್ನ ಕೇಳ್ತೀರಾ ಕೇಳ್ತಾ ಇಲ್ಲ ಸರ್ ನೀವು ಸಂಬಳ ಕೊಟ್ಟಿದ್ದೀರಾ ಸರ್ ನೀವು ಅವ್ರಿಗೆ ಸಂಬಳ ಕೊಟ್ಟಿದ್ದೀರಾ ಸರ್ ಓಕೆ ಸರ್ ನಮ್ಮ ಕೆಲಸ ಕೊಡಿ ಸರ್ ಆಮೇಲೆ ಕೇಳಿ ಸರ್ ಸರ್ ಒಂದ್ ನಿಮಿಷ ಪ್ರಣಾಳಿಕೆ ಅನ್ನೋದು ನಾನು ಕೊಟ್ರೆ ಅದು ಕೋರ್ಟಲ್ಲಿ ರಿಜಿಸ್ಟರ್ ಆಗ್ಬೇಕು ಸರ್ ಅದನ್ನ ನಾನು ಮಾಡಲಿ ನನ್ನನ್ನು ಕಿತ್ತು ಬಿಸಾಕುವಂತ ಸಂವಿಧಾನದ ತಿದ್ದುಪಡಿ ಬರ್ಬೇಕು ಸರ್ ಅವಾಗ ಪ್ರಣಾಳಿಕೆ ಕೊಡ್ತೀನಿ ಸರ್ ಫಾಲ್ಸ್ ಪ್ರಾಮಿಸ್ ಯಾಕೆ ಸರ್ ಕೊಡ್ಲಿ ನಾನು ಸುಳ್ಳು ಯಾಕೆ ಸರ್ ಹೇಳ್ಬೇಕು ಪ್ರಣಾಳಿಕೆಗೆ ಹೌದು ಸರ್ ಸರ್ ಪ್ರಣಾಳಿಕೆ ನಾನು ಈಡೇರ್ತೀನಿ ನಾನು ಕಿತ್ತಾಕ್ತೀರಾ ಸರ್ ನೀವು ಇಲ್ಲ ಸಂವಿಧಾನ ಏನು ಇದೆ ಅದ್ರಲ್ಲಿ ಆ ಸಿಸ್ಟಮ್ ಅಲ್ಲಿ ಇಲ್ಲ ಅಮೆರಿಕದಲ್ಲಿ ಇರ್ಬೋದು ಇಲ್ಲಿ ಇಲ್ವಲ್ಲ ಸರ್ ನಮ್ ಇಲ್ಲಿ ಭಾರತ ಅಂದ್ರೆ ಒಗ್ಗಿಕೊಂಡು ಹೋಗ್ಬೇಕಲ್ಲ ನಾವು ಇದೇ ಸಿಸ್ಟಮ್ ಸರ್ ಸಂತೋಷ ಸರ್ ಸಂವಿಧಾನ ಸರ್ ನಾನು ಯಾರು ಬಲವಂತ ಮಾಡಿಲ್ಲ ಸರ್ ಅಲ್ಲ ಸರ್ ನೀವು ಡಿಸ್ಕಷನ್ ಮಾಡಿದ್ರೆ ಕ್ವಶನ್ ಕೇಳ್ತೀವಿ ಅದಕ್ಕೆ ನೀರಾವರಿ ಯೋಜನೆಗಳು ಸಂಬಂಧಿಸಿದೆ ಸರ್ ಎಷ್ಟು ನೀರಾವರಿ ಯೋಜನೆಗಳು ಗೊಂದಲ ಇದೆ ನೀವು ಸ್ಟಡಿ ಮಾಡಿಲ್ಲ ಅವಾಗ ಒಂದು ನೀರಾವರಿ ಹೋರಾಟ ಸಂಬಂಧಪಟ್ಟಕ್ಕೆ ಅದರಲ್ಲಿ ನೀವು ಮಿಂಗಲ್ ಆಗಿಲ್ಲ ಅಂದ್ರೆ ನಿಮ್ ಪಕ್ಷದವ್ರು ಇರ್ಬೋದು ಅಥವಾ ನೀವಿರ್ಬೋದು ಯಾರು ಆ ಥರದ್ದು ಏನಾರ ಮಾಡಿದೀರಾ ಅಂತ ಕೇಳೋದು ಅಷ್ಟೇ ನೀವು ಮಾಡಿದ್ರೆ ಏನ್ ಮಾಡಿದ್ರೆ ಇಲ್ಲ ಅಂದ್ರೆ ಇಲ್ಲ ಅದ್ ನೀವು ಜೆ ಡಿ ಎಸ್ ನವರು ಕೇಳಿ ಕಾಂಗ್ರೆಸ್ ಅವರು ಕೇಳಿ ಸರ್ ನಾನು ಆತರ ಹೇಳಲಿಲ್ಲ ಸರ್ ಸರ್ ನೀವು ನನ್ನ ಸರ್ ಯಾಕೆ ಸರ್ ಸಮಸ್ಯೆ ಬಗೆಯಿರಲಿಲ್ಲ ನೀವು ಅದರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ರೆ ಪಕ್ಷ ಭಾಗವಹಿಸಿದ್ರೆ ಕೇಳದೆ ಸರ್ ಹೋರಾಟದಲ್ಲಿ ಭಾಗವಹಿಸಿದ್ರೇನೆ ಇಲ್ಲಿ ಬರ್ಬೇಕು ಅಂತಿಲ್ಲ ಸರ್ ಇದೇ ಹೋರಾಟ ಸರ್ ಸರ್ ಇದು ಸಮಾಜ ಸೇವೆ ಅಲ್ಲ ಸರ್ ಪಾಲಿಟಿಕ್ಸ್ ಸೇವೆ ಸರ್ ನೀವು ರೈತರ ಸಿಗುವಂತ ಮತಗಳ ಹೆಂಗೆ ಸಿಗುತ್ತೆ ನಿಮಗೆ ಇಲ್ಲ ಇಲ್ಲ ನಾನು ಹೇಳ್ತಿರೋ ಸರ್ ಹಂಗಂತ ಹೋರಾಟದಲ್ಲಿ ಭಾಗವಹಿಸಿದ್ರೆ ಮಾತ್ರ ಪಾಲಿಟಿಕ್ಸ್ ಆಗಲ್ಲ ಸರ್ ಒಬ್ಬ ಜನಪ್ರತಿನಿಧಿ ಆಗುತ್ತೆ ಜನಪರ ಹೋರಾಟದಲ್ಲಿ ಇನ್ವಾಲ್ವ್ಮೆಂಟ್ ಕೇಳ್ತಾ ಇದ್ವಿ ಅಷ್ಟೇ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಇದೇ ಒಂದು ಹೇಳ್ತೀನಿ ಸರ್ ಸಂವಿಧಾನದಲ್ಲಿ ಅವ್ರಿಗೆ ಗೊತ್ತಿರ್ತೇನೆ ಬರಲ್ಲ ಸರ್ ಅವಿದ್ಯಾವಂತರಲ್ಲಿ ಬರ್ಬೋದು ಎಕ್ಸ್ಪೀರಿಯನ್ಸ್ ಏನು ಇದೇ ಇದ್ರು ಬರ್ಬೋದು ಅಂತ ಯಾಕೆ ಬರ್ಬೋದು ಸರ್ ಸರ್ ಒಂದ್ ನಿಮಿಷ ಅದರಲ್ಲಿ ಒಂದು ಇದು ಅರ್ಥ ಇದೆ ಸರ್ ಇದು ಪೀಪಲ್ ರೆಪ್ರೆಸೆಂಟೇಟಿವ್ ಅಷ್ಟೇ ಯಾಕೆ ಸರ್ ಇಲ್ಲಿ ಐಎಎಸ್ ಕೆಎಸ್ ಆಫೀಸರ್ ಇಟ್ಟು ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಯಾಕೆ ಮಾಡಿದ್ರು ಸರ್ ಸರ್ ತಜ್ಞರ ಸಮೀಕ್ಷೆ ಹಾಕಿದೆ ಸರ್ ಸರ್ ಇಲ್ಲಿ ಬೇಕಾಗಿರೋದು ಜ್ಞಾನ ಹೇಳಿ ಅವ್ರು ಮಾಡಿದ್ದಾರೆ ಇವ್ರು ಏನಂದ್ರೆ ಜನಗಳ ಸಮಸ್ಯೆನ ಸ್ಟಡಿ ಮಾಡೋದು ಹೇಳ ಸರ್ ಸರ್ ಯಾಕೆ ಸರ್ ಇದುವರೆಗೂ ಒಬ್ಬ ರೈತನಿಗೆ ಕರೆಕ್ಟ್ ಬೆಂಬಲ ಬೆಲೆ ಯಾಕೆ ಸರ್ ಸಿಗ್ತಾ ಇಲ್ಲ ಯಾರು ಕೇಳಿದ್ದೀರಾ ಸರ್ ಯಾಕೆ ಸಿಗ್ತಾ ಇಲ್ಲ ಸರ್ ಹೇಳಿ ಸರ್ ಇಷ್ಟು ಜನ ನೀವು ಇಂಟರ್ವ್ಯೂ ಮಾಡಿದ್ದೀರಾ ಎಷ್ಟು ವರ್ಷಗಳಿಂದ ರಾಜಕೀಯ ಮಾಡಿದ್ರು ಯಾಕೆ ಬೆಂಬಲ ಬೆಲೆ ಕೊಡಕ್ಕಾಗ್ತಿಲ್ಲ ಸರ್ ದಯವಿಟ್ಟು ನನಗೆ ಗೊತ್ತಿದೆ ಅಂತ ಹೇಳ್ತಾ ಇಲ್ಲ ಸರ್ ಸರ್ ನಾನು ಕೇಳಿದ್ದು ಸರ್ ಸ್ಟಡಿ ಮಾಡಿದ್ದೀರಾ ಅಂತ ಹೇಳಿದ್ದೆ ಕೇಳಿದ್ ಸರ್ ಅಷ್ಟೇ ನಾನು ಹೇಳಿದ್ರು ನೀವು ನನ್ನ ಟೆಸ್ಟ್ ಮಾಡ್ತಿದ್ದೀರಾ ಖಂಡಿತ ನಾನು ಹೇಳಿರೋದು ಸರ್ ಹೌದು ಸರ್ ಮಾಡಲ್ಲ ಸರ್ ಇಲ್ಲ ಸರ್ ಕರೆಕ್ಟ್ ನಾವು ಕೇಳೋ ಪ್ರಶ್ನೆಗೆ ನೀವು ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಾ ಸರ್ ಉತ್ತರ ಹೇಳ್ತಾ ಇದ್ದೀನಿ ಸರ್ ಅದೇ ಹೇಳ್ತಾರೆ ನೋಡಿ ಒಂದು ಅಗ್ರಿಕಲ್ಚರ್ ಅಲ್ಲಿ ಯಾಕೆ ಬೆಂಬಲ ಬೆಲೆ ಸಿಗಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ನಾವೇನ್ ಬೆಳಿತೀವಿ ಹೊರಗಡೆ ಏನ್ ಡಿಮ್ಯಾಂಡ್ ಇದೆ ಅನ್ನೋದು ಡಾಟಾಗಳಿಲ್ಲ ಸರ್ ಸರ್ ನಾನಿಲ್ಲಿ 10 ಟನ್ ಟೊಮೆಟೊ ಬೆಳೆದ್ರೆ 10 ಟನ್ ಅಷ್ಟೇ ಡಿಮ್ಯಾಂಡ್ ಇರಬೇಕು ಅಲ್ಲಿ ಏನು 13 ಟನ್ ಡಿಮ್ಯಾಂಡ್ ಇದ್ರೆ ಇನ್ನಷ್ಟು ಟನ್ ವೇಸ್ಟ್ ಅಲ್ವಾ ಸರ್ ಬೆಲೆ ಸಿಗಲ್ಲಲ್ವಾ ಸರ್ ಸರ್ ಇದಕ್ಕೆ ಬ್ಯಾಕ್ ಗ್ರೌಂಡ್ ಇಂದ ಗೌರ್ಮೆಂಟ್ ಸಪೋರ್ಟ್ ಮಾಡ್ಬೇಕಲ್ವಾ ಸರ್ ಯಾವ್ದಾದ್ರು ಕೊಡ್ಬೇಕಲ್ವಾ ಸರ್ ರೈತರಿಗೆ ಕೋಆಪರೇಟಿವ್ ಸ್ಟ್ರಕ್ಚರ್ ಅಲ್ಲಿ ಒಳಗೆ ಕರ್ಕೊಂಡ್ಬಂದು ಅವ್ರಿಗೆ ಇದೇ ಬೆಳೆ ಇಷ್ಟೇ ಬೆಳಿಬೇಕು ಮಣ್ಣಿನ ಗುಣಮಟ್ಟ ಅನುಗುಣವಾಗಿ ಅಂತೇಳಿ ಒಂದು ಒಂದು ಇಂಡಸ್ಟ್ರಿ ಥರ ಅದ್ರ ಸ್ಟ್ರಕ್ಚರ್ನ ಒಳಗೆ ತಗೊಂಡ್ಬಂದು ಅವ್ರಿಗೆ ಬೆಂಬಲ ಬೆಲೆ ಕೊಡ್ಬೋದು ಉದ್ಯೋಗ ಸೃಷ್ಟಿ ಮಾಡೋದು ಎಲ್ಲ ಮಾಡ್ಬೋದಲ್ವಾ ಸರ್ ಸರ್ ಏನಾಗಿದೆ ಸರ್ ಇವತ್ತು ರಾಜಕೀಯ ಅನ್ನೋದು ಹಳ್ಳಿ ಹಳ್ಳಿ ನುಗ್ಗಿ ಮನೆ ಮನೆಗೆ ನುಗ್ಗಿ ಎಲ್ಲ ಡಿವೈಡ್ ಆಗೋಗ್ಬಿಟ್ಟಿದ್ದಾರೆ ಇನ್ನು ಯುನೈಟ್ ಎಲ್ಲಿ ಎಲ್ಲಿ ಮಾಡೋಕ್ಕಾಗುತ್ತೆ ಸರ್ ಯುನೈಟ್ ಮಾಡಿದ್ರೆ ಏನೋ ಸರ್ ಅವ್ರಿಗೆ ಬೆಂಬಲ ಬೆಲೆ ಕೊಡೋಕೆ ಸಾಧ್ಯ ಸರ್ ಅದಕ್ಕೋಸ್ಕರ ಸರ್ ಏನ್ ಮಾಡ್ತೀರಿ ಸರ್ ಖಂಡಿತ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಸರ್ ಖಂಡಿತ ಸರ್ ಖಂಡಿತ ಸರ್
ಸರ್. ಹೌದು ಸರ್, ಅದು ಇನ್ವೆಸ್ಟ್ ಇದ್ರೆ ಆಗ್ಬೇಕು ಸರ್. ಪರಿಗಣಿಸಿದ್ರೆ ಆಗ ಅವರು ಬೆಲೆನ ರೈತರ ಬೆಲೆ ಪಡಿಸ್ಕೋಬಹುದು. ಹೌದು ಸರ್, ಅದು ಆ ನಿಟ್ಟಿನಲ್ಲಿ ರೈತನ ಹೊಣೆಗಾರಿಕೆ ತುಂಬಾ ಇದೆ. ಹೌದು ಸರ್, ಏನಂದ್ರೆ ಸರ್, ಇವಾಗ ಏನಾಗಿದೆ, ಎಲ್ಲ 2 ಎಕರೆ 1 ಎಕರೆ 1/2 ಎಕರೆ ಈ ತರ ಆಗೋಗಿದೆ ಸರ್. ಟ್ರ್ಯಾಕ್ಟರ್ ಮಾಡಕ್ ಆಗಲ್ಲ ಅವ್ರು. ಇವರೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಸರ್, 10 ಟ್ರ್ಯಾಕ್ಟ್ ಇಟ್ಕೊಂಡು ಇಡೀ ಒಂದು 100 ಎಕರ್ಸ್ ಗೆ ಸಪ್ಲೈ ಕೊಡ್ಬೋದು. ಇದರಿಂದ ಗೌರ್ಮೆಂಟ್ ಹೆಲ್ಪ್ ಮಾಡೋದು ಸರ್. ಸಣ್ಣ ಸಣ್ಣ ಗೋಡಾನ್ಗಳು ಮಾಡ್ಬೋದು, ಅಲ್ಲಿಯವರಿಗೆ ಉತ್ಪಾದನೆಗೆ ಅಲ್ಲೇ ಸಣ್ಣ ಸಣ್ಣ ಮಳಿಗೆಗಳು ಮಾಡ್ಬೋದು. ಏನಂದ್ರೆ ಇದು ಎಲ್ಲ ಕಡೆಯಿಂದ ಆಗ್ಬೇಕಾಗಿರೋ ವಿಚಾರ ಸರ್. ಏನಾಗಿದೆ ಪ್ರಾಬ್ಲಮ್ ಸರ್, ಹಣ ಸರ್ 30-40 ಕೋಟಿ ಹಾಕಿ ಇವತ್ತು ಎಲೆಕ್ಷನ್ ಗೆಲ್ಬೇಕು ಅಂತ ಪರಿಸ್ಥಿತಿ ಬಂದಾಗ ಹೆಂಗ್ ಸರ್ ಇದೆಲ್ಲ ಸಾಧ್ಯ ಅಲ್ವಾ ಸರ್? ಸರ್, ರೋಡ್ ಶೋ ಗಿಡ್ಸ್ ಇಲ್ಲ ಸರ್, ನಾನು ಡೈರೆಕ್ಟ್ ಆಗಿ ಜನಗಳ ಹತ್ರ ಹೋಗಿ ನಾನು ಎಲ್ಲರಿಗೂ ಹೇಳಿದ್ದೀನಿ. ನಮ್ಮ ಪಾಂಪ್ಲೆಟ್ ಇದೆ ಸರ್, ಅದನ್ನು ನೋಡಿದ್ದೀರಾ? ಅದನ್ನು ಕೊಡಿ, ಪಾಂಪ್ಲೆಟ್ ಕೊಡಿ, ನೋಡಿ ಸರ್, ಕೊಡಿ. ಇದರಲ್ಲಿ ಎಲ್ಲ ವಿಚಾರಗಳಿದೆ, ನೋಡಿ ತಿಳ್ಕೊಳ್ಳಿ. ಇದೊಂದು ಸಂಪೂರ್ಣ ಬದಲಾವಣೆ ಪ್ರಯತ್ನ, ದಯವಿಟ್ಟು ತಿಳ್ಕೊಳ್ಳಿ ಅಂತ ಇದನ್ನು ಹೇಳ್ತಾ ಇದ್ದೀನಿ ಸರ್. ಸೊ ತಿಳುವಳಿಕೆ ಕೊಡಕ್ಕೆ ನೀವು ಬಂದಿದ್ದೀರಿ. ಮೀಡಿಯಾದವ್ರು ಟೆನ್ಷನ್ ಅರ್ಥ ಮಾಡ್ಕೊಳ್ಳಿ, ಇನ್ನು 10 ಡೇಸ್ ಇದೆ, ಇನ್ನು 11 ಡೇಸ್ ಇದೆ. ಯಾವ ಪಾರ್ಟಿಯವರು ಏನು ಹೇಳ್ತಾರೆ? ನಾವು ತುಂಬಾ ಅಮಾಯಕರಿದ್ದೀವಿ ಉಪೇಂದ್ರ ಅವರೇ. ನೀವು ನೀವ್ ಹೇಳಿದ್ದು ಬರ್ಕೊಂಡು ಹೋಗೋದಷ್ಟೇ ನಮ್ಗೆ ಏನು ಅಂದ್ರೆ ಏನು ಗೊತ್ತಾಗಲ್ಲ ಸರ್. ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾವು ನಿಮ್ಗೆ ಕೇಳೋದು ಸರ್ ಅಷ್ಟೇ. ಯಾಕಂದ್ರೆ ನೀವಿನದಷ್ಟು ಇನ್ಪುಟ್ ಕೊಡ್ತೀರಾ, ನಮ್ ತಪ್ಪಿದ್ರೆ ನೀವು ಗೆದ್ದೀರಾ? ನೀವು ಕೊಡೋದೇ ಸುದ್ದಿ ಅಷ್ಟೇ ನಮ್ಗೆ ಗೊತ್ತಿರೋದು ಉಪೇಂದ್ರ ಅವರೇ. ಇಲ್ಲ ಸರ್, ನೀವು ಮನ್ಸು ಮಾಡ್ರೆ 1000 ಹೇಳ್ತೀರಾ ಸರ್ ನಮ್ಗೆ? ಬುದ್ಧಿವಂತ ಅಂತ ಹೇಳಿ ತೋರಿಸ್ಕೊಡ್ತೀರಾ ಸರ್? ಸಿನಿಮಾ ಬೇರೆ ಸರ್, ಆಕ್ಚುಲಿ ಇದು ಬೇರೆ ಸರ್. ಎಕ್ಸ್ಪೀರಿಯನ್ಸ್ ಎಷ್ಟೋ ವರ್ಷಗಳಿಂದ ಎಷ್ಟೋ ಜನ ನೋಡಿದ್ದೀರಾ ನೀವು. ಎರಡು ಪದ ಇದೆ, ಒಂದು ಬುದ್ಧಿವಂತ, ಇನ್ನೊಂದು ಬುದ್ಧಿವಂತ ಅಂತಿದೆ. ನಾವೆಲ್ಲ ಬುದ್ಧಿವಂತರು. ಇಲ್ಲ ಸರ್, ನಾವು ಅದಕ್ಕೆ ನಿಮ್ಮನ್ ನೀವ್ ಯಾಕೆ ಕ್ವಶನ್ ಕೇಳ್ತೀರಾ ಅಂತೀರಾ? ನಿಮ್ಮನ್ನ ಯಾಕೆ ಕೇಳ್ತೀವಿ ಅಂದ್ರೆ ಏನೋ ಒಂದ್ ಸ್ವಲ್ಪ ಫೀಡ್ಬ್ಯಾಕ್ ಬರ್ತೀವಿ. ಇವಾಗ ಕೇಳಿದ್ರೆ ನೋಡಿ ಸರ್, ಏನ್ ತಿಳ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ನನಗೆ ಗೊತ್ತಿರೋದು ಕೇಳಿದೆ. ನೀವು ಅದ್ರ ಬಗ್ಗೆ ಇನ್ನೊಂದು ಹೇಳ್ತೀರಾ? ಅಷ್ಟೇ ಸರ್. ಇದು ಉಪೇಂದ್ರ ಅವರ ಯಾವಾಗ ಆಗ್ಬೇಕಾಗಿತ್ತು ಅಂದ್ರೆ, ಎಲೆಕ್ಷನ್ ಡಿಕ್ಲೇರ್ ಆಗಕ್ ಮುಂಚೆ ಆಗ್ಬೇಕಾಗಿತ್ತು. ಎನ್ಲೈಟನ್ ಪೀಪಲ್, ಬಟ್ ಇದು ಕ್ರೂಷಿಯಲ್ ಟೈಮ್ಸ್. ಇಲ್ಲ ಇಲ್ಲ ಸರ್, ಒಂದ್ಸತಿ ಜನಸಂಪರ್ಕ ಮಾಡಬಹುದು. ರೋಡ್ ಶೋ ರ್ಯಾಲಿಗಳು ಇಲ್ಲ ಸರ್. ನೋಡಿ ಸರ್, ಇದು ಸುದ್ದಿ ಸರ್. ರ್ಯಾಲಿಯು ಬೇಡ, ಆದ್ರೂ ಗಾಡಿ ರೆಡಿ ಮಾಡ್ಕೊಂಡು ಅಲ್ಲಿ ಜನ ಸೇರಿಸಿ ನಾನು ರ್ಯಾಲಿ ಮಾಡ್ಕೊಂಡ್ರೆ ಅಲ್ಲಿ ಜನಸಾಮಾನ್ಯ ತೊಂದರೆ ಆಗುತ್ತೆ, ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಹಾಕಿಬಿಟ್ಟೆ ಅಂತ ಮಾತಾಡ್ತಾ ಇದೆ ಸರ್. ಬೇಡ, ಇಲ್ಲ ಕ್ಯಾನ್ಸಲ್ ಮಾಡಿ. ನಮ್ಮ ಪ್ರಶ್ನೆ ಇಷ್ಟೇ, ನಿಮ್ಮ ಅಭ್ಯರ್ಥಿ ಕೂಡ ನಿಮ್ಮಷ್ಟೇ ವಿಚಾರವಂತರ ಅನ್ನೋದಷ್ಟೇ ಸರ್. ಸಿನಿಮಾ ಬಿಸ್ನೆಸ್ ಸರ್, ಥಿಯೇಟರ್ ಪ್ರಮೋಷನ್ ಮಾಡ್ತೀವಿ ಸರ್. ರೋಡ್ ರೋಡ್ ಬ್ಲಾಕ್ ಮಾಡಿದ್ರೆ ಜನ ಬೈಕ್ಗಳಲ್ಲ ಸರ್. ಉಪೇಂದ್ರ ಅವರೇ, ನಿಮ್ಮ ಅಭ್ಯರ್ಥಿ ಕೂಡ ನಿಮ್ಮಷ್ಟೇ ಯೋಚನೆ ಮಾಡುವಂತ ವೈಚಾರಿಕತೆ ಹಿನ್ನೆಲೆ ಇದೆಯಾ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಅನುಮಾನ ಅಷ್ಟಿದಿಲ್ಲ ಸರ್. ಅನುಮಾನ ಅಷ್ಟೇ ಸರ್. ಅಲ್ಲ ಸರ್, ನಾನೇನೋ ಓವರ್ ಬುದ್ಧಿವಂತ ಇಲ್ಲ ಸರ್. ಒಂದು ಪ್ಲಾನ್ ಮಾಡಿದೀವಿ, ಅದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾಕಂದ್ರೆ ಕರೆಕ್ಟ್ ಅಂತ ಕೇಳ್ತಾ ಇದೀವಿ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದೀವಿ. ಅಮಾಯಕರು ಸರ್ ನಾವು, ನಾವೆಲ್ಲ ಅಮಾಯಕ. ಸುಮ್ಮನೆ ಇರಿ ಸರ್, ನೀವು ಸರ್ ಸರ್. ಅದವರು ಪೊಲಿಟಿಕಲಿ ಶಿವಣ್ಣನ ಸ್ನೇಹದಲ್ಲಿ ಕಾಣಿದ್ ಸರ್. ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ್ರು, ಗಾಡಿ ಹತ್ಕೊಳ್ಳಿ ನಮ್ಗೋಸ್ಕರ, ನೀವು ಗಾಡಿ ಹತ್ಕೊಳ್ಳಿ ಶಿವಣ್ಣ ಅವ್ರಿಗೆ ಹತ್ಕೊಳ್ಳಿ. ನಾನೇ